ಎಸ್ ಕೆಪಿಸಿಸಿ ಕಚೇರಿಯಲ್ಲಿ ನಾವಿದ್ದೀವಿ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ. ಇನ್ನು ಕೆಪಿಸಿಸಿ ಕಚೇರಿ ಮುಂದೆ ಒಂದು ದೊಡ್ಡ ಹೈ ಡ್ರಾಮಾವೇ ನಡೀತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಒಂದು ಬೆಂಬಲಿಗರು ಹಾಗೂ ಅಭಿಮಾನಿಗಳ ಜೊತೆ ಇಲ್ಲಿ ಬಂದಿರುವಂಥದ್ದು, ಜೊತೆಗೆ ಟಿಕೆಟ್ ತಮ್ಮ ಅಭ್ಯರ್ಥಿಗಳಿಗೆ ನೀಡುವಂತೆ ಕೂಡ ಒತ್ತಾಯವನ್ನು ನಡೆಸ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ಬೋದು. ಒಂದು ಕಡೆ ಯೋಗೀಶ್ ಬಾಬು ಅವರು ಅವರ ಬೆಂಬಲಿಗರು ಸಹ ಇದೀಗ ಕೆ ಪಿ ಸಿ ಸಿ ಕಚೇರಿ ಮುಂದೆ ಬಂದಿರುವಂಥದ್ದು, ಜೊತೆಗೆ ಇಲ್ಲಿ ಸಾವಿರಾರು ಅಭಿಮಾನಿಗಳು ಬಂದು ಅವರ ಒಂದು ನಾಮಫಲಕವನ್ನು ಇಟ್ಕೊಂಡು ಇದು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಅವರಿಗೆ ಒಂದು ಟಿಕೆಟನ್ನು ನೀಡಬೇಕು ಅಂತ ಕೇಳ್ತಾ ಇರುವಂಥದ್ದು. ಇನ್ನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಕಾರಿಗೂ ಕೂಡ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಯಿತು, ಆದರೂ ಕೂಡ ಸಿದ್ದರಾಮಯ್ಯ ಅಲ್ಲಿಂದ ಹೊರಟರು. ಇದೀಗ ಕೆ ಪಿ ಸಿ ಸಿ ಕಚೇರಿ ಮುಂದೆ ದೊಡ್ಡ ಹೈ ಡ್ರಾಮಾ ನಡೀತಾ ಇದೆ ಅಂತ ಹೇಳ್ಬೋದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಡೀತಾ ಇದೆ ಅಂತ. ಇನ್ನು ಯೋಗೇಶ್ ಬಾಬು ಅವರ ಬೆಂಬಲಿಗರು ಇದೀಗ ಕೆ ಪಿ ಸಿ ಸಿ ಕಚೇರಿಯ ಮುಂದೆ ಜಮಾಯಿಸಿರುವಂಥದ್ದು, ಇನ್ನು ಯೋಗೇಶ್ ಬಾಬು ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಒಂದಲ್ಲ ಒಂದು ಕಡೆ ಟಿಕೆಟ್ನ ಬಿಸಿ ತಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ಪ್ರಶ್ನಿಸಿದಾಗ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಮಾತನಾಡಿದರು, ಇದ್ರ ಬಗ್ಗೆ ಕೂಡ ಹೇಳಿದರು. ಹೈಕಮಾಂಡ್ಗೆ ಬಿಟ್ಟಿದ್ದು, ಎಲ್ಲರೂ ಕೂಡ ಟಿಕೆಟ್ ಕೇಳ್ತಾರೆ, ಆದರೂ ಕೂಡ ಹೈಕಮಾಂಡ್ ಅಂತಿಮವಾಗಿ ಏನು ಪಟ್ಟಿ ಬಿಡುಗಡೆ ಮಾಡಿರುತ್ತೆ ಅದ್ರ ಮೇಲೆ ಟಿಕೆಟ್ ಆಕಾಂಕ್ಷಿಗಳು ಹಾಗೆ ಟಿಕೆಟ್ ನಿರ್ಧಾರ ಆಗುತ್ತೆ ಅಂತ. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ಇದೀಗ ಟಿಕೆಟ್ ಬಿಸಿ ಕಾಯುತ್ತಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸುಂದರೇಶ್ ಜೊತೆ ಹರೀಶ್ ಟಿಕೆ ಕರ್ನಾಟಕ ಟಿವಿ.